ನೀವು ಆವಾಗಲೇ ಹೇಳ್ತಾ ಇದ್ರಿ, ಇಂಥ ಪ್ರಕರಣದಲ್ಲಿ ಬೇಲ್ ಸಿಗೋದು ಬಹಳ ಕಷ್ಟ ಅಂತ. ಕಾರಣ ಏನಿರ್ಬೋದು ಸರ್? ಈಗ ಮೊದಲನೇದಾಗಿ ಈಗ B302 ಅಫೆಕ್ಟ್ ಆಗಿದೆ, ಆಗಿದೆ ಕೊಲೆ ಪ್ರಕರಣ. ಕೊಲೆ ಪ್ರಕರಣ ಈಗ ಅವ್ರ ಮೇಲೆ ದಾಖಲಾಗಿದೆ. ಓಕೆ, ಸಿ ಕೊಲೆ ಪ್ರಕರಣದ ಜೊತೆಗೇನೆ ಸಾಕ್ಷ್ಯನಾಶ ಪ್ರಕರಣನೂ ಕೂಡ. ಆಕ್ಚುಲಿ ಈ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಕೊನೆಯ ಲೈನ್ ಅದೇ ಇದೆ, ಪವಿತ್ರ ಗೌಡ ಮತ್ತು ದರ್ಶನ್ ಅವರಿಗೆ ಜಾಮೀನನ್ನ ಕೊಟ್ಟರೆ ಅವರಿಗಿರುವಂತ ಸಂಪರ್ಕ ಮತ್ತು ಅವರಿಗಿರುವಂತ ಪ್ರಭಾವದ ಮೇಲೆ ಅವರು ಸಾಕ್ಷ್ಯ ನಾಶ ಮಾಡಬಹುದು, ಹೀಗಾಗಿ ಜಾಮೀನು ಕೊಡಬೇಡಿ ಅಂತ ಈ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕರೆಕ್ಟ್. ನೋಡಿ, ಈಗ ಏನಾಗುತ್ತೆ, ಪ್ರಭಾವಿ ವ್ಯಕ್ತಿಗಳು ಇದ್ದಾಗ ಯಾವುದೇ ಪ್ರಕರಣ ಆಗಲಿ, ಅವರು ಸಾಕ್ಷಿಯನ್ನು ತಿರುಚುವಂಥದ್ದು ಅಥವಾ ಸಾಕ್ಷ್ಯವನ್ನು ನಾಶಗೊಳಿಸುವಂಥದ್ದು ಮತ್ತು ಆ ಸಾಕ್ಷಿದಾರರ ಮೇಲೆ ಪರಿಣಾಮ ಬೀರುವಂಥ ಒಂದು ಸ್ವರೂಪದ ಹಿನ್ನೆಲೆಯನ್ನು ಹೊಂದಿದರೆ, ಜೊತೆಗೆ ಅವರು ಈ ಹಿಂದೆ ಈ ಥರದ ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದರೆ, ಅಥವಾ ಈ 302 ಏನಿದೆ ಇದರಲ್ಲಿ ಡೈರೆಕ್ಟು ವಿಟ್ನೆಸ್ಸು ಇವಾಗ ಕಂಡು ಬಂದಿಲ್ಲ ಇಲ್ಲಿವರೆಗೆ. ಸಿ, ಇರುವಂಥ ವಿಟ್ನೆಸ್ಗಳ ಆಧಾರದ ಮೇಲೆ ಆ ಪ್ರಕರಣವನ್ನು ಭೇದಿಸಬೇಕಾಗುತ್ತೆ. ಓಕೆ, ಸಾಂದರ್ಭಿಕ ಸಾಕ್ಷಿಗಳನ್ನ ಬಳಸ್ಕೊಂಡು ಅಥವಾ ಏನು ಇವತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಅಂತ ಏನು ಬಂದಿದ್ದಾವೆ, ಫೊರೆನ್ಸಿಕ್ಸ್ ಲ್ಯಾಬ್ ರಿಪೋರ್ಟ್ಸು ಮತ್ತು PM ರಿಪೋರ್ಟ್ಸು, ಈ ಕಡಿಮೆ ಸಾಧ್ಯತೆಗಳಿದ್ದಾವೆ. ಓಕೆ, ಆ ಸಂದರ್ಭದಲ್ಲಿ ಬೇಲ್ ಕೊಟ್ಟಾಗ ಆಗ ಅವರು ತಮ್ಮ ಪ್ರಭಾವವನ್ನು ಬೆಳೆಸಿ ಪ್ರಕರಣದ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಬಹುದು. ನೀವು ಹೇಳ್ತಾ ಇದ್ರಿ ಈಗ ಡಿಜಿಟಲ್ ಸಾಕ್ಷ್ಯಗಳಿದೆ, ಸಾಂದರ್ಭಿಕ ಸಾಕ್ಷ್ಯಗಳಿದೆ ಅಂತ. ಈಗ ಸಾಮಾನ್ಯ ಒಬ್ಬ ಆರೋಪಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಐ ವಿಟ್ನೆಸ್ ಯಾರೋ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಹಣ ಕೊಟ್ಟು ಆಮಿಷ ಕೊಟ್ಟು ಸಾಕ್ಷ್ಯವನ್ನು ನಾಶ ಮಾಡಬಹುದಪ್ಪ. ಬಟ್ ಇಲ್ಲಿ ಇರೋದೇ ಡಿಜಿಟಲ್ ಸಾಕ್ಷ್ಯಗಳಿರೋದ್ರಿಂದ ಇದನ್ನು ತಿರುಚೋಕೆ ಹೇಗೆ ಸಾಧ್ಯ ಆಗುತ್ತೆ? ನೋಡಿ, ಡಿಜಿಟಲ್ ಸಾಕ್ಷಿಗಳು ಯಾವಾಗಲೂ ಪ್ರಬಲ ಸಾಕ್ಷಿಗಳಾಗಿ ಕೆಲಸ ಮಾಡಲ್ಲ. ಅವು ಯಾವುದೇ ಒಂದು ಘಟನೆ ನಡೆದಾಗ ಪ್ರತ್ಯಕ್ಷ ಸಾಕ್ಷಿ ಏನಿದೆ, ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆ ಈಗ ಡಿಜಿಟಲಲ್ಲಿ ಏನಿದೆ ಅದು ತೋರಿಸುತ್ತೆ. ಯಾವ ಸಂದರ್ಭದಲ್ಲಿ ಅದನ್ನು ತೆಗೆದ್ರು, ಅದು ಯಾವ ಸಂದರ್ಭದಲ್ಲಿ ಆ ಒಂದನ್ನು ಉಲ್ಲೇಖ ಮಾಡಬೇಕು ಆಗ ಮಾತ್ರ ಉಲ್ಲೇಖ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ ಡೈರೆಕ್ಟ್ ವಿಟ್ನೆಸ್ ಏನಿದೆ, ಡಿಜಿಟಲ್ಕ್ಕಿಂತ ಒಬ್ಬ ವ್ಯಕ್ತಿಯ, ಹೌದು, ವ್ಯಕ್ತಿಯ ಹೇಳಿಕೆಗಳು ಮತ್ತು ಆ ಘಟನೆನ ನೇರವಾಗಿ ಅವರು ಕ್ಯಾಮ್ರಾದಲ್ಲಿ ಒಂದು ಕೊಲೆ ಮಾಡೋದನ್ನ ಯಾರೂ ಕೂಡ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡಿ ನಾನು ಕೊಲೆ ಮಾಡ್ತಾ ಇದ್ದೀನಿ ಮಾಡು ಅಂತ ಹೇಳೋಕ್ಕಾಗಲ್ಲ. ಈಗ CCTV ಫುಟೇಜ್ಗಳಿದೆ, ಅವ್ರ ಕಾರ್ಗಳು ಬಂದು ಹೋಗಿರೋದು, ಅದ್ರ ಜೊತೆಗೆ ಈಗಿರುವಂಥ ಮಾಹಿತಿ ಪ್ರಕಾರ ಆ ರಾಘವೇಂದ್ರ ಅನ್ನುವಂಥ ವ್ಯಕ್ತಿಯ ಮೊಬೈಲ್ನಲ್ಲಿ ಇವರೇನೋ ಆ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಡೋದು, ಆತನನ್ನು ಕೊಲೆ ಮಾಡಿರೋ ಚಿತ್ರಾವಳಿಗಳನ್ನು ಇದೆ ಅನ್ನೋ ಒಂದು ಕೂಡ ಮಾಹಿತಿ ಇದೆ. ಬಟ್ ಆ ಮೊಬೈಲ್ಗಾಗಿ ಹುಡುಕ್ತಿದ್ದಾರೆ, ಮೊಬೈಲ್ ಸಿಕ್ತಿಲ್ಲ ಅದು. ನೋಡಿ, ವಿಡಿಯೋ ಸಾಕ್ಷಿಗಳನ್ನು ಮತ್ತೊಂದುಗಳನ್ನು ಕೂಡ ನಾವು ಅವುಗಳೆಲ್ಲವನ್ನು ತಿರುಚುವಂಥ ಸಾಧ್ಯತೆಗಳು ದಟ್ಟವಾಗಿರ್ತವೆ. ಯಾವ್ಯಾವ ಕೆಲವೊಂದು ಪ್ರಕರಣಗಳಲ್ಲಿ ಡಿಜಿಟಲ್ ಸಾಕ್ಷಿನೂ ಕೂಡ ಒಪ್ಪದೇ ಇರುವಂಥ ಪ್ರಕರಣಗಳು ಸುಪ್ರೀಂ ಕೋರ್ಟಲ್ಲಿ ಆ ಪ್ರಕರಣಗಳೆಲ್ಲವೂ ಹೋಗಿ ವಜಾ ಆಗಿರ್ತವೆ. ಹಾಗಾಗಿ ಒಬ್ಬ ವ್ಯಕ್ತಿ ಆ ಸಂದರ್ಭಕ್ಕೆ ಅವನು ಆ ಘಟನೆಯನ್ನು ಆಧರಿಸಿ ಕೊಡುವ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನೈಜತೆಯಿಂದ ಕೂಡಿರ್ತದೆ ಅಂತ ಹೆಚ್ಚು ಕಾನೂನು ನಂಬುತ್ತೆ. ಬಟ್ ಅದೇ ವ್ಯಕ್ತಿ ಆಮಿಷಕ್ಕೊಳಗಾಗ್ಬಿಟ್ಟಿದ್ರೆ ಅಲ್ಲ, ಅದನ್ನೇ ನಾವು ಅದಕ್ಕೆ ಬೇಲ್ ಕೊಡ್ತಾ ಇಲ್ಲ ಅಂತ ಹೇಳೋದು ನಾವು. ಈಗ ಯಾಕೆ ಬೇಲ್ ಕೊಡ್ತಾ ಇಲ್ಲ ಈ ಪ್ರಕರಣದಲ್ಲಿ ಅಂತಂದರೆ, ಸಾಕ್ಷ್ಯಗಳನ್ನು ನಾಶಪಡಿಸ್ತಾರೆ ಅನ್ನುವಂಥದ್ದು ಅದು ಇಂಟೆನ್ಷನ್ಸ್ ಇದೆ. ಮತ್ತೆ ಈಗ ಆಲ್ರೆಡಿ ಅದನ್ನ ಅವರು ರಿಮೈಂಡರ್ ಅಪ್ಲಿಕೇಶನ್ ಅಲ್ಲಿ ಕೂಡ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ, ಹೌದು, ಆಮಿಷ ಒಡ್ಡಿದ್ದಾರೆ. ಯಾಕೆಂದ್ರೆ ಅವರು ಪ್ರಭಾವಿಗಳಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಅವ್ರಿಗೆ ಸೆಷನ್ ಕೋರ್ಟ್ ಅಲ್ಲಿ 100ಕ್ಕೆ 100ರಷ್ಟು ಅವ್ರಿಗೆ ಜಾಮೀನು ಸಿಕ್ಕಲ್ಲ. ಓಕೆ, ಸಿ ಹೈಕೋರ್ಟಲ್ಲೂ ಕೂಡ ಏನು ಸೆಷನ್ ಕೋರ್ಟಲ್ಲಿ ಆಗಿರುವಂಥ ನಡವಳಿಗಳೇನಿರ್ತವೆ ಅದನ್ನೇ ಆಧರಿಸಿನ ಹೈಕೋರ್ಟಲ್ಲಿ ಕೆಲವೊಂದು ಲೂಕ್ ಪೋಲ್ಸ್ಗಳನ್ನು ಎತ್ತಿಡಿದು ಅವರು ಬೇಲ್ ಕೇಳಬಹುದು. ಆದರೆ ರಿಂಗ್ ರೋಡ್ ಸುಬ ಅನ್ನೋ ಒಂದು ಪ್ರಕರಣದಲ್ಲಿ ಇದೇ ಥರ ಪ್ರಕರಣ ಅದು ಹೆಚ್ಚು ಕಡಿಮೆ. ಓಕೆ, ಹಾಗಾಗಿ ಆ ಪ್ರಕರಣದಲ್ಲಿ 7 ವರ್ಷಗಳ ಕಾಲ ಬೇಲ್ ಸಿಕ್ಕಿಲ್ಲ A1 ಆರೋಪಿಗೆ. ಸಿ ಚಾರ್ಜ್ಶೀಟಲ್ಲಿ ಯಾವ ಒಂದು ಆಧಾರದ ಮೇಲೆ A1, A2, A3 ಅನ್ನು ಫಿಕ್ಸ್ ಮಾಡ್ತಾರೆ, ಆ ಸ್ವರೂಪದ ಆಧಾರದ ಮೇಲೆ ನಮಗೆ ಅವರು ಬೇಲ್ ಸಿಕ್ಬೋದು, ರಿಜೆಕ್ಟ್ ಆಗ್ಬೋದು. A1, A2 ಅದೆಲ್ಲ ಚಾರ್ಜ್ ಶೀಟ್ ಬದಲಾವಣೆ ಆಗ್ಬೋದು. 100% ಬದಲಾವಣೆ ಆಗುತ್ತೆ. ಯಾವುದ್ರ ಮೇಲೆ, ಏನ್ ಮಾಡಿದ್ದಾರೆ ಅವರು ಗಂಭೀರ ಈ ಪ್ರಕರಣದಲ್ಲಿ ಯಾವ ರೀತಿಯ ಆರೋಪಗಳು ಬಂದಿದ್ದಾವೆ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಅವರು ಭಾಗಿಯಾಗಿದ್ದಾರೆ, ಯಾರ್ಯಾರು ಪಾತ್ರ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನ ಆ ಎಂಕ್ವೈರಿ ಆಫೀಸರ್ಸು ಅದನ್ನ ಮ್ಯಾಪಿಂಗ್ ಮಾಡ್ತಾರೆ. ಆ ಮ್ಯಾಪಿಂಗ್ ಮಾಡಿ ಆ ಕೃತ್ಯದ ಸ್ವರೂಪದ ಗಂಭೀರತೆಯನ್ನು ಆ ವ್ಯಕ್ತಿಯ ಭಾಗಿದಾರನ ಗಂಭೀರತೆಯನ್ನು ಪರಿಗಣಿಸಿ ಅದರಲ್ಲಿ ಏನು ಬೇಕಾದರೂ ಮಾಡ್ಬೋದು. ಈಗ A9 A1 ಆಗ್ಬೋದು, ಅಥವಾ A1 A9 ಆಗ್ಬೋದು, ಅದು ಗೊತ್ತಾಗೋದು ಚಾರ್ಜ್ಶೀಟಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಚಾರ್ಜ್ಶೀಟಲ್ಲಿ ಇವತ್ತೇನು ನಾವು ಪ್ರಭಾವಿಗಳಿದ್ದಾವೆ ಅಥವಾ ನ್ಯಾಯಾಲಯದ ಒಂದು ವಿಚಾರ ಇರ್ಬೋದು ಅಥವಾ ಪಬ್ಲಿಕ್ನ ವಿಚಾರಗಳಿರ್ಬೋದು, ಇವುಗಳಲ್ಲಿ ಪೊಲೀಸ್ ನಡ್ಕೊಳ್ಳುವಂಥ ರೀತಿಯೇ ಬೇರೆ. ಓಕೆ, ಹಾಗಾಗಿ ಈ ಪ್ರಕರಣದಲ್ಲಿ ಯಾವ ರೀತಿ ಪೊಲೀಸವರು ತಮ್ಮ ಸಮರ್ಥತೆಯನ್ನು
ಮತ್ತೆ ತಮ್ಮ ಕಾರ್ಯದಕ್ಷತೆಯನ್ನ ಯಾವ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅಂದ್ರೆ ಚಾರ್ಜ್ ಶೀಟ್ ರಿಲೀಸ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಇದು ಬೇಲ್ ಆಗುತ್ತಾ ಸೆಷನ್ ಕೋರ್ಟಲ್ಲಿ ಟ್ರಯಲ್ ಕೋರ್ಟಲ್ಲಿ ಆಗುತ್ತಾ ಅಥವಾ ಹೈಕೋರ್ಟಲ್ಲಿ ಆಗುತ್ತಾ ಸುಪ್ರೀಂ ಕೋರ್ಟ್ ಕಟ್ಟು ಹೋಗುತ್ತಾ ಅನ್ನುವಂಥ ನಿರ್ಧಾರ ಆಗೋದು ಅವರ ಚಾರ್ಜ್ ಶೀಟ್ ಮೇಲೆ. ಹಂಗಂತೇಳಿ ಚಾರ್ಜ್ ಶೀಟ್ ಹಾಕಕ್ ಮೊದಲೇ ಬೇಲ್ ಅಪ್ಲಿಕೇಶನ್ ಹಾಕಬಾರ್ದ ಅಂತ ಏನಿಲ್ಲ, ಹಾಕಬಹುದು ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹಾಕಬಹುದು, ಆದರೆ ಹೆಚ್ಚು ಇಂಥ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆದ್ಮೇಲೇನೆ, ಯಾಕಂದ್ರೆ ಈಗ ಜುಡಿಷಿಯಲ್ ಕಸ್ಟಡಿಗೆ ಇನ್ನೂ ಕೊಟ್ಟಿಲ್ಲ, ಪೊಲೀಸ್ ಕಸ್ಟಡಿಯಲ್ಲಿ ಹಾಕಿದ್ದಾರೆ, ಎಲ್ಲಾ ರೀತಿಯ ಎಲ್ಲಾ ಆಯಾಮಗಳಲ್ಲೂ ಕೂಡ ಅವರನ್ನು ವಿಚಾರಣೆ ಮಾಡಿ ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಪ್ರಿಪೇರ್ ಮಾಡಬೇಕು ಅಂತ ನೀವು ಮಾತನಾಡ್ತಾ ಇದ್ದೀರಿ.